जय हिंद ನಾನು ನಿಮ್ಮೆಲ್ಲರ ಮೆಚ್ಚಿನ ಸನಿಗಡ ಮೇಸನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಅಂಡ್ ಕಮ್ಡೋ ಶ್ರೀಧರ್ ಸಿಎಂ ಸ್ನೇಹಿತರು ನಮ್ಮ ಯೂಟ್ಯೂಬ್ ಚಾನೆಲ್ ನಿಮಗೆ ಪ್ರತಿದಿನವೂ ಕೂಡ ನಿಮಗೆ ಅವಶ್ಯಕವುಳ್ಳಂತ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇದ್ವಿ. ನಾವು ಇವತ್ತು ಕೊಡ್ತಾರಂತ ವಿಡಿಯೋ ಯಶಸ್ ಸಕ್ಸಸ್ ಅನ್ನೋದು ನಾವು ಯಾವಾಗಲೂ ಹುಡುಕೋದಲ್ಲ, ಸಕ್ಸಸ್ ಅನ್ನೋದು ನಮ್ಮನ್ನ ಇಂಬಾಲಿಸಬೇಕು ಅನ್ನೋದಕ್ಕೆ ಇವತ್ತು ಉದಾಹರಣೆ ಆಗಿರುವಂತದ್ದು ನಮ್ಮ ಸ್ಯಾಮ್ ಲೇಡಿ ಲಯನ್ಸ್. ಸ್ನೇಹಿತರು ನಮ್ಮ ಸನಿಕಡ ಮೈಸೂರಿನಲ್ಲಿ ಇವತ್ತು ಕೊಡ್ತಾರಂತ ವಿಡಿಯೋದಲ್ಲಿ ನಾವು ಪಕ್ಕ ನಮ್ಮ ಲೋಗೋ ಕೆಳಗಡೆ ಸ್ಯಾಮ್ ಸಾಧನೆ ಅನ್ನೋದನ್ನ ನಾವು ಮೆನ್ಷನ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಕೊಡ್ತಾರಂತ ರಿಸಲ್ಟ್ 100% ಆಗಿಬಿಡಿದೆ. ಲಾಸ್ಟ್ ಟೈಮ್ ಅಲ್ಲಿ ಕೊಟ್ಟಂತದ್ದು 95% ಅಂತ ಯೋಚನೆ ಮಾಡ್ತಾ ಇದ್ದೆ. 100 ಯಾವಾಗುತ್ತೆ ಅಂತ ಹೇಳಿ 100% ರಿಸಲ್ಟ್ ಕೊಟ್ಟರುವಂತ ಸಾಧನೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಈ ದಿನ ತುಂಬಿದೆ. ಹಾಗಾದ್ರೆ ಬನ್ನಿ ನಮ್ಮ ಸ್ಯಾಮ್ ಲೇಡಿ ಲೈನ್ಸ್ ಜೊತೆ ನಾವು ಮಾತಾಡೋಣ. ಹೇಗಿತ್ತು ನಮ್ಮ ತರಬೇತಿ, ಅವರು ಹೇಗೆ ಸಕ್ಸಸ್ ನ ಪಡ್ಕೊಂಡ್ರು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರಾಗಿದ್ರೆ ಬನ್ನಿ ನಮ್ಮ ಸ್ಯಾಮ್ ಲೇಡಿ ಲೈನ್ಸ್ ಅಂಡ್ ಸ್ಯಾಮ್ ಪ್ಯಾಕ್ಟರ್ ನ ಇಂಟ್ರೋಡ್ಯೂಸ್ ಮಾಡ್ಕೊಳ್ಳೋಣ. ಸರ್, ನನ್ನ ಹೆಸರು ಶ್ವೇತಾ, ಬೆಂಗಳೂರಿಂದ ಬಂದಿದ್ದೀನಿ ಕೋಚಿಂಗ್. ಓಕೆ ಸರ್. ನನ್ನ ಹೆಸರು ತೇಜಸ್ವಿನಿ, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಸರ್, ನನ್ನ ಹೆಸರು ಜ್ಞಾನೇಂದ್ರ ಕುಮಾರ್, ನಾನು ಕೋಲಾರಿಂದ ಬಂದಿದ್ದೀನಿ. ಓಕೆ. ಸುಷ್ಮಿತಾ, ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹೆಸರು ಗಗನ, ಮಂಡ್ಯದಿಂದ ಬಂದಿದ್ದೀನಿ. ಸ್ನೇಹಿತರು ನೋಡಿದ್ರಲ್ಲ, ನಮ್ಮ 5 ಕ್ಯಾಂಡಿಡೇಟ್ಸ್ ನಿಮ್ಮೊಂದಿಗೆ ತನ್ನ ಹೆಸರು ಮತ್ತೆ ಬಂದಿರುವಂತ ಸ್ಥಳದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀ ಕೇವಲ ಮೈಸೂರಿನಲ್ಲ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ನಮ್ಮ ಸನಿಗಳ ಮೈಸೂರು ಬಂದು ತರಬೇತಿ ಪಡ್ಕೊಂಡು ತನ್ನ ಸಕ್ಸಸ್ ನ ಪಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ, ಹೇಗಿತ್ತು ಅವರ ಸೆಲೆಕ್ಷನ್ ಪ್ರೊಸೆಸ್, ಮತ್ತೆ ಇಲ್ಲಿ ಟ್ರೈನಿಂಗ್ ಪಡ್ಕೊಂಡಂತದ್ದು ಏನು ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ ಶ್ವೇತಾ, ಸೊ ಎಷ್ಟು ಟೈಮ್ ಇಂದ ನಮ್ಮ ಸನಿಗಳ ಮೈಸೂರಿನಲ್ಲಿ ತರಬೇತಿ ಪಡ್ಕೊಳ್ತಾ ಇದ್ದೀರಾ? ಸರ್, ಪಾಸ್ಟ್ ಆನ್ 4 ಮಂತ್ಸ್ ಇಂದ. 4 ಮಂತ್ಸ್ ಅಂದ್ರೆ ನೀವು SSC ಗೆ ಸೆಪರೇಟ್ಲಿ, ಅಂದ್ರೆ ಅದಕ್ಕೆ ಮುಂಚೆ ಬಂದದ್ದು ನೀವು SSB ಗೆ ಅಂತ ಹೇಳಿ ಕೋಚಿಂಗ್ ತಗೊಳ್ತಾ ಇದ್ದೀರಿ ಅದಲ್ಲ, ಅದಕ್ಕೋಸ್ಕರ ಡೆರೆಡೂರ್ ಕೂಡ ಹೋಗಿದ್ರಿ ಅದಲ್ಲ, ಅದು ಬಿಟ್ಟು ಇವಾಗ SSC ಗೆ ಬಂದದ್ದು. SSC ಗೆ ಅಂತ ಬಂದದ್ದು ಎಕ್ಸಾಮ್ ಆದ್ಮೇಲೆ. ಎಕ್ಸಾಮ್ ಆದ್ಮೇಲೆ ಕೇವಲ ಒಂದು ತಿಂಗಳ ಮುಂಚೆ ಬಂದಿದ್ರ ಅಷ್ಟೇ ಅಲ್ಲ, ಒಂದು ತಿಂಗಳಲ್ಲಿ ನೀವು ಟ್ರೈನಿಂಗ್ ಇಲ್ಲಿ, ನಿಮ್ಗೆ ಗೊತ್ತು ಇದಕ್ಕೂ ಮುಂಚೆ ಬೆಂಗಳೂರಲ್ಲಿ ಇದ್ದೀರಾ, ಬೇರೆ ಕಡೆ ಎಲ್ಲ ಕಡೆನೂ ಕೂಡ ಎಷ್ಟೋ ಅಕಾಡೆಮಿಗಳಿದ್ದಾವೆ, ಎಲ್ಲೂ ಬೇರೆ ಕಡೆ ತಯಾರಾಗೋದಿತ್ತು. ಸ್ಯಾಮ್ ಮೇಲೆ ಎಷ್ಟೊಂದು ನಮಗೆ ಏನಿಗೆ ನಿಮಗೆ? ಸರ್, ಸ್ಯಾಮ್ ಅಂದರೆ ಸ್ಟಾರ್ಟಿಂಗ್ ನಾವು ವಿಡಿಯೋ ನೋಡಿದ್ವಿ. ಸ್ಟಾರ್ಟಿಂಗಲ್ಲಿ ಬಂದಾಗ ವುಮೆನ್ ಮಿಲ್ಟ್ರಿ ಪೊಲೀಸ್ಗೆ ಆ್ಯಕ್ಚುಲಿ ಬಂದಿದ್ದು, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ನನಗೆ ಅದೇ SSB ಇಂಟರ್ವ್ಯೂ ನಿಮ್ಮ ಹತ್ರನೇ ಕೋಚ್. ಅಗ್ನಿಪಥಲ್ಲಿ, ಅಗ್ನಿಪಥ್ ಸ್ಕೀಮ್ನಲ್ಲಿ ವುಮೆನ್ ಮಿಲ್ಟ್ರಿ ಪೊಲೀಸ್ಗೆ ಅಂತ ನೀವು ತರಬೇತಿ ಪಡ್ಕೊಳಕ್ಕೆ ಬಂದ್ರೆ, ಆದರೆ ಆ ಸಮಯದಲ್ಲಿ ನಿಮಗೆ ಶಾರ್ಟ್ ಲಿಸ್ಟಲ್ಲಿ ಹೆಸರು ಬರಲಿಲ್ಲ, ಅಂದರೆ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂತ ತಗೊಳ್ಳಲಿಲ್ಲ, ಆಗಿರಲಿಲ್ಲ, ಅದಕ್ಕೋಸ್ಕರ ಅವಾಗ ಡ್ರಾಪ್ ಮಾಡಿದ್ರಿ. ನೆಕ್ಸ್ಟ್ SSCಗೆ ತಯಾರಿಯಾದ್ರಿ, SSBಗೆ ತಯಾರಿ, SSB ಹೋದ್ರಿ, ಆಮೇಲೆ ಮತ್ತೆ ಬೇಡ ಅಂತ ಮತ್ತೆ SSC ತಯಾರಿಯಾದ್ರಿ, SSCಯಲ್ಲಿ ರಿಟರ್ನ್ ಎಕ್ಸಾಮ್ ಪಾಸ್ ಆಯ್ತು, ಮತ್ತೆ ಫಿಸಿಕಲ್ ಬಂದಿದ್ದೀರಾ. ಈ ಫಿಸಿಕಲ್ ಬಂದ್ಮೇಲೆ ಹೇಗೆ ನಿಮ್ಮ ಅನುಭವ? ಸರ್, ಫಿಸಿಕಲ್ ಸ್ಟಾರ್ಟಿಂಗ್ ರನ್ನಿಂಗ್ ತುಂಬ ವೀಕ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಅಗ್ನಿಪಥ್ಗೆ ರೆಡಿ ಆಗ್ತಿದ್ದಾಗ ಅವಾಗ ಫುಲ್ಲು ಲ್ಯಾಗ್ ಆಗಿತ್ತು ನನ್ನ ರನ್ನಿಂಗ್ ಎಲ್ಲ, ಅಲ್ಲಿ ಸ್ವಲ್ಪ ತಗೊಳಕ್ಕೆ ಪಿಕಪ್ ತಗೊಳಕ್ಕೆ ತುಂಬ ಟೈಮ್ ಆಗ್ತಿತ್ತು. ಮತ್ತೆ ಅವಾಗ ರನ್ನಿಂಗ್ ಇದ್ದಿದ್ದು ಇವಾಗ ಬಂದಾಗ ಮತ್ತೆ ಬೇಗ ಪಿಕಪ್ ಆಗಕ್ಕೆ ಟೈಮ್ ಇದ್ದಿತ್ತು. ಏನು ಅಂತ ಭರವಸೆ, ಒಂದೇ ತಿಂಗಳು ತಯಾರಾಗ್ಬಿಡ್ತೀನಿ ಅನ್ನೋ ಭರವಸೆ ಬಂತು ನಿಮಗೆ? ಸರ್, ನೀವು ಮಾಡಿಸೋ ವರ್ಕೌಟ್ ಆಗಿರಲಿ, ಮತ್ತೆ ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗೋ ರನ್ನಿಂಗ್ಸ್ ಆಗಿರಲಿ, ನಂಬಿಕೆ ಇತ್ತು ಸರ್ ಹಾಗೆ ಆಗುತ್ತೆ ಅನ್ನೋದೇ. ಕೆಲವರು ಯೋಚನೆ ಮಾಡ್ತಾರೆ, ಅಯ್ಯೋ ಒಂದು ತಿಂಗಳು ಫಿಟ್ ಆಗಕ್ಕಾಗುತ್ತಾ, ನಮ್ಮ ಸಮಯ ಒಂದು ತಿಂಗಳು ಎಲ್ಲರೂ ಫಿಟ್ ಆಗ್ಬಿಟ್ಟಿದ್ದೀರಾ, ಹೇಗೆ? ಸರ್, ಅದು ಡಯಟ್ ಪ್ಲಾನ್ಸ್ ಹೇಳ್ತೀರಾ ನೀವು ಹೇಗೆ ಮಾಡಬೇಕು ಅನ್ನೋದು ಒಂದಿದೆ, ಒಂದು ವಿಶ್ವಾಸ, ಆತ್ಮವಿಶ್ವಾಸ. ಸ್ಯಾಮ್ ಮೇಲೆ ನಿಮಗೆ ವಿಶ್ವಾಸ ಆಯ್ತು, ಗುಡ್, ಓಕೆ, ಥ್ಯಾಂಕ್ ಯು. ತೇಜಸ್ವಿ, ನೀವು ಸುಮಾರು ಅಲ್ಲಿ 2-3 ಎಕ್ಸಾಮ್ನ ನೀವು ಅಟೆಂಡ್ ಮಾಡಿದ್ದೀರಾ, ಒಂದಲ್ಲ ಎರಡಲ್ಲ 3-4 ಅಟೆಂಡ್ ಮಾಡಿದ್ದೀರಾ, ಅದರಲ್ಲಿ ಸೇನೆಗೆ ಹೋಗ್ಬೇಕು ಅನ್ನೋದು ತುಂಬ ಹುಚ್ಚು ನಿಮಗೆ. ನಾನು ನೋಡೋ ಪ್ರಕಾರ ಈಗಾಗಲೇ ಆಲ್ರೆಡಿ ನೀವು ಅಂಚೆ ಕಚೇರಿನಲ್ಲಿ ಪೋಸ್ಟ್ ಆಫೀಸಲ್ಲಿ ಡ್ಯೂಟಿ ಇದೆ ನಿಮಗೆ, ಆಲ್ರೆಡಿ ಡ್ಯೂಟಿ ಇದ್ದರೂ ಕೂಡ ನಾ ಸೇನೆಗೆ ಹೋಗ್ಬೇಕು ಅನ್ನೋದು ತುಂಬ ಆಸಕ್ತಿ ನಿಮಗೆ, ಅದೇನಂತದ್ದು ಸೇನೆ ಮೇಲೆ ಅಷ್ಟೊಂದು ನಿಮಗೆ ಅಭಿಮಾನ? ಸರ್, ಯೂನಿಫಾರ್ಮ್ ಮೇಲೆ ಅಷ್ಟೊಂದಿದೆ ಸರ್. ಯೂನಿಫಾರ್ಮ್, ಯೂನಿಫಾರ್ಮ್ ಅಲ್ಲಿ ಒಂದು ಜಲಕ್ ಇದೆ, ಆ ಯೂನಿಫಾರ್ಮ್ ಅಲ್ಲಿ ಒಂದು ಪವರ್ ಇದೆ, ಆ ಯೂನಿಫಾರ್ಮ್ ಹಾಕೊಳ್ಳಬೇಕು ಅನ್ನೋದು ಒಂದು ಕನಸಿದೆ. ಸರ್, ಅದು ಬೇರೆ ಯಾವ ಡಿಪಾರ್ಟ್ಮೆಂಟು ಕೊಡೋದಿಲ್ಲ, ಅದಕ್ಕೆ ನನಗೆ ಆರ್ಮಿಗೆ ಹೋಗ್ಬೇಕು ಅಂತ ಆಸೆ. ಬೇರೆ ಯಾವ ಡಿಪಾರ್ಟ್ಮೆಂಟ್ ಹೋದ್ರೂ ಕೂಡ ನಮ್ಮ ಸೇನೆ ಸಿಗುವಂತ ಒಂದು ಗೌರವ, ಅದಕ್ಕಿರುವಂತ ಅಧಿಕಾರ, ಅದಕ್ಕಿಂತ ಪವರ್ ಎಲ್ಲೂ ಸಿಗಲ್ಲ ಅನ್ನೋದು, ಅದಕ್ಕೋಸ್ಕರ ಹೋಗ್ಬೇಕು. ಹಾಗಾದ್ರೆ ಏನು ತಯಾರಿ ಮಾಡಿದ್ವಿ? ಆಗಲೇ ನೀವು ನೇವಿ ಕೂಡ ಸೆಲೆಕ್ಟ್ ಆಗಿದ್ರಿ, ಏನೋ ಒಂದು ನಾಕ್ನಿ ಪ್ರಾಬ್ಲಮ್ ಇಂದಾಗಿ ನೀವು ಅದನ್ನು ನಿಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ಶರೀರದಲ್ಲಿ ಕೆಲವು ಅಂಗಗಳಲ್ಲಿ ಪ್ರಾಬ್ಲಮ್ ಅಂತೇಳಿ ರಿಜೆಕ್ಟ್ ಮಾಡಿದ್ರು. ಅಲ್ಲಿ ಫಿಸಿಕಲ್ ಪಾಸ್ ಆಗಿದ್ರಿ, ರಿಟರ್ನ್ ಪಾಸ್ ಆಗಿದ್ರಿ, ಜಸ್ಟ್ ಕೇವಲ ಮೆಡಿಕಲ್ನಲ್ಲಿ ರಿಜೆಕ್ಟ್ ಆಗಿದ್ರಿ. ಹೌದು. ಸೊ ಈಗ ಅದನ್ನು ಸುಧಾರಿಸ್ಕೊಂಡಿದ್ದೀರಾ, ಈಗ ಮತ್ತೆ ಬಿಡಲಿಲ್ಲ ಚಲನ, ಮತ್ತೊಮ್ಮೆ ನನಗೆ ಸೊ ಸೇನೆಗೆ ಹೋಗ್ಬೇಕನ್ನೋ ಉದ್ದೇಶದಿಂದ SSC ಕೂಡ ತಯಾರಿ ಮಾಡ್ಕೊಂಡ್ರಿ, ರಿಟರ್ನ್ ಎತ್ತ ಈಗ ಫಿಸಿಕಲ್ ಪಾಸ್ ಆಗಿದ್ದೀರಾ. ಸೊ ಏನಂತದ್ದು ನಿಮಗೆ ಇಷ್ಟೊಂದು ಆಸಕ್ತಿ ನನ್ನ ಸೇನೆಗೆ ಹೋಗಲೇಬೇಕು ಅನ್ನೋದನ್ನ ಈಗ ಹೇಳಿದ್ರಿ, ಯೂನಿಫಾರ್ಮ್ ಹಾಕೊಂಬಂತ ಹೇಳಿದ್ರಿ. ಯೂನಿಫಾರ್ಮ್ ಜೊತೆಗೆ ನಿಮ್ಮ ಫ್ಯಾಮಿಲಿಲಿ ಒಬ್ಬರು ಹೆಣ್ಮಗು ಆಗಿ ಮನೆಗೆ ಕಳಿಸಲು ತಯಾರಿದ್ದಾರಾ? ಎಲ್ಲ ಕಳಿಸಿದ್ರೆ ಅವ್ರಿಗಿಂತ ನಿಮ್ಗೆ ಭಯ ಆಗ್ತಿಲ್ಲ ಹೋಗ್ಲಿಕ್ಕೆ? ಭಯ ಆಗ್ತಿಲ್ಲ ಸರ್, ನನಗೆ ಸರ್ವ್ ಮಾಡಬೇಕು ನೇಷನ್ಗೆ ಅಂತ ತುಂಬ ಇದೆ ಸರ್, ಹೋಗ್ಲೇಬೇಕು ಅಂತ.
ಸೇನೆಗೆ ಹೋಗ್ಲೇಬೇಕು, ಸರ್ವಿಸ್ ಕೊಡಬೇಕು. ಎಲ್ಲರೂ ದುಡ್ಡು ಸಂಪಾದನೆ ಮಾಡೋಕೆ ನೋಡ್ತಾರೆ, ನಾನು ದೇಶ ಸೇವೆ ಮಾಡ್ತೀನಿ ಅನ್ನೋ ಒಂದು ಆಸೆ ಇದೆ. ಓಕೆ, ಹಾಗಾದರೆ ನೀವು ತಯಾರಿ ಮಾಡಿದ್ರಿ, ಈಗ ತಾನೇ ಸ್ವಲ್ಪ ಟೈಮ್ ಬ್ರೇಕ್ ಮಾಡಿದ್ರಿ, ಇಲ್ಲಿಗೆ ಅಕಾಡೆಮಿ ಬಂದು ವಾಪಸ್ ಹೋದ್ಮೇಲೆ 2-3 ತಿಂಗಳು ಬ್ರೇಕ್ ಮಾಡಿದ್ರಿ ಅನಿಸುತ್ತೆ. ಅದು ಸ್ವಲ್ಪ ತೂಕ ಜಾಸ್ತಿ ಆಗಿತ್ತು, ನಿಮ್ಮದು ವಜನ ಜಾಸ್ತಿ ಆಗಿತ್ತು, ಮತ್ತು ವಾತಾವರಣ ಬದಲಾಗಿತ್ತು, ಅಲ್ಲಿ ನಿಮ್ಮ ಬ್ರೀತಿಂಗ್ ಕಂಟ್ರೋಲ್ ಹೋಗ್ಬಿಟ್ಟಿತ್ತು. ಯಾಕಂದರೆ ಸಿಟಿ ಬೆಂಗಳೂರಲ್ಲಿದ್ರಿ ಅನಿಸುತ್ತೆ, ಬೆಂಗಳೂರಲ್ಲಿದ್ರಲ್ಲ, ಬೆಂಗಳೂರಲ್ಲಿದ್ರಿ ಅನಿಸುತ್ತೆ. ಬೆಂಗಳೂರಿನಲ್ಲಿ ಇದ್ದಾಗ ವಾತಾವರಣ ಬದಲಾಗಿತ್ತು. ನಿಮಗೆ ಮತ್ತೆ ಇಲ್ಲಿ ಬಂದು ನೀವು ಫಿಸಿಕಲ್ಗೆ ತಯಾರಾಗಬೇಕಿದ್ರೆ ನಿಮ್ಮ ಬಾಡಿ ಕಂಟ್ರೋಲ್ ಎಲ್ಲ ತಪ್ಪೋಗ್ಬಿಡ್ತು. ಹೌದಲ್ವಾ? ಅದು ಸ್ಟಾರ್ಟಿಂಗ್ ಅದು 15 ದಿನ ನಿಮ್ಗೆ ಏನೋ ಮನಸ್ಸಲ್ಲಿ ಫೀಲ್ ಆಗಿರ್ಬೋದಲ್ವಾ, ನೀವು ಯಾಕೋ ಕಷ್ಟ ಆಗ್ತದೆ ಆಗಲ್ಲ ಅನಿಸುತ್ತೆ ಅಂತಾರ ಫೀಲ್ ಆಗಿರ್ಬೋದಲ್ಲ, ಅವಾಗ ಆ ಸಮಯದಲ್ಲಿ ಏನು ಧೈರ್ಯ ತಗೊಂಡ್ರಿ ನೀವು? ಸರ್, ಸ್ಟಾರ್ಟಿಂಗ್ ಬಂದಾಗ ಓಡಕ್ಕೆ ಆಗ್ತಿರ್ಲಿಲ್ಲ, ತುಂಬ ಟೈಮ್ ಗ್ಯಾಪ್ ಆಗಿತ್ತು, ಆದರೆ ಟೈಮ್ ಇರಲಿಲ್ಲ. 20 ದಿನ ಅಷ್ಟೇ ಬಂದಿದ್ದು, ರಿಸಲ್ಟ್ ಬಂದಮೇಲೆ ಶಾರ್ಟ್ ಲಿಸ್ಟ್ ಬಂದಮೇಲೆ ಬಂದಿದ್ದು. ಆದರೂ ಮಾಡೇ ಮಾಡ್ತೀವಿ ಅಂತ ಒಂದು ಭರವಸೆ ಇತ್ತು ಸರ್. ನೀವು ಮಾಡಿಸೋ ವರ್ಕೌಟ್ ಆಗಲಿ, ಎಲ್ಲಿ ಹೆಂಗೆ ಓಡಬೇಕು, ಯಾವಾಗ ಹೆಂಗೆ ಓಡಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ರಿ, ಅದಕ್ಕೆ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆಲ್ರೆಡಿ ಪಾಸ್ ಮಾಡಿದ್ದೀನಿ, ಈ ಸರಿನೂ ಹಾಗೆ ಆಗುತ್ತೆ ಅಂತ ನಂಬಿಕೆ. ವಿಶ್ವಾಸ ಯಾರ ಮೇಲೆ ಸರ್? ಸ್ಯಾಮ್ ಮೇಲೆ. ಸ್ಯಾಮ್ ಮೇಲೆ. ಸ್ಯಾಮ್ ಅದು ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿ ತುಂಬುತ್ತೆ, ಆಗಲ್ಲ ಅನ್ನೋದು ಆಗುತ್ತೆ ಅಂತ ಮಾಡಿ ತೋರಿಸುತ್ತೆ ಅದಲ್ಲ. ಹಾಗಾದರೆ ಸೊ ಈಗ ನೆಕ್ಸ್ಟ್ ಈಗ ಮೆಡಿಕಲ್ ಇದೆ, ಮೆಡಿಕಲ್ ಪಾಸ್ ಆದಮೇಲೆ ನೀವು ಡ್ಯೂಟಿಗೆ ಹೋಗ್ತೀರಾ ಹೌದಲ್ಲ? ಸೊ ಅಕಸ್ ಈಗ ಅಂಚೆ ಕಚೇರಿಗೆ ನೀವು ಡ್ಯೂಟಿ ಡ್ರಾಪ್ ಮಾಡ್ಬಿಡ್ತೀರಾ ಗೌರ್ಮೆಂಟಿಗೆ? ಶೂರ್, ಕ್ಯಾನ್ಸಲೇ ಮಾಡ್ಬಿಡ್ತೀರಾ? ಸ್ನೇಹಿತರು ನೋಡ್ತಾ ಇದ್ದೀರಲ್ಲ, ನಮ್ಮ ಹೆಣ್ಮಕ್ಳು ಕೂಡ ಯಾವುದ್ರಲ್ಲಿ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ತಾ ಇರೋದು ನಮ್ಮ ತೇಜಸ್ವಿನಿ ಕೂಡ ಹೌದು. ಸೊ ಇವ್ರಿಗೆ ಆಲ್ರೆಡಿ ಒಂದಲ್ಲ ಎರಡುಗಳಲ್ಲ 3-4 ಕಡೆ ಅವ್ರಿಗೆ ಅಪರ್ಚುನಿಟಿ ಇದೆ. ಯಾಕೆಂದರೆ ಅವರಲ್ಲಿ 10th 92% ಇದೆ, ಟ್ಯೂಷನ್ ಒಳ್ಳೆ ಪರ್ಸೆಂಟೇಜ್ ಇದೆ, ಇವ್ರು ಕೂಡ ಒಳ್ಳೆ ವಿದ್ಯಾವಂತ ಒಳ್ಳೆ ಬುದ್ಧಿವಂತ ನಾಲೆಜ್ ಇದೆ ಅಂದರೆ ಎಲ್ಲರೂ ಇದ್ದಾರೆ. ಅದರಲ್ಲಿ ಒಂದು ಸ್ಪೆಷಲಾಗಿ ನಾನು ನೋಡಿದಂಥದ್ದು ಇವರಲ್ಲಿ ಒಂದು ಒಳ್ಳೆ ನಾಲೆಜ್ ಇದೆ, ಡ್ಯೂಟಿ ಅನುಭವ ಇದೆ, ಒಳಗಡೆ ಕೆಲಸ ಮಾಡಿ ಕೂಡ ಅನುಭವ ಇದೆ. ಆದರೂ ಕೂಡ ಸೇನೆಗೆ ಹೋಗಬೇಕು ಅನ್ನೋದು ಒಂದು ಹುಚ್ಚು. ಇಂಥ ಹೆಣ್ಮಕ್ಳು ಇರೋದ್ರಿಂದ ನಮ್ಮ ದೇಶದಲ್ಲೂ ಕೂಡ ಬೆಳವಣಿಗೆ ಅನ್ನೋದು ಕಾಣಿಸ್ತಾ ಇರೋದು. ನೆಕ್ಸ್ಟ್ ನೋಡೋಣ ಬನ್ನಿ. ಜ್ಞಾನೇಂದ್ರ ಸರ್. ಯಾವೂರು ಸರ್? ನಮ್ಮ ಕೋಲಾರ ಸರ್. ನಿಮಗೆ ಮೊದಲು ನಮ್ಮ ಅಕಾಡೆಮಿ ಯಾವ ಥರ ಪರಿಚಯ ಆಯಿತು ನಿಮಗೆ? ಸರ್, ಅಕಾಡೆಮಿ ಒಂದು ಯೂಟ್ಯೂಬ್ ನೋಡಿದೆ, ಮತ್ತು ಇನ್ನೊಂದು ಫ್ರೆಂಡ್ ರೆಫರ್ ಮಾಡಿದೆ ಸರ್. ಎಲ್ಲಿ ಫ್ರೆಂಡ್? ಯಾವ ಫ್ರೆಂಡು ಸರ್? ಸ್ಯಾಮ್ ಬಿಟ್ಟು ಸೀನಿಯರ್ ಸರ್, ಸ್ಯಾಮ್ ಸೀನಿಯರ್ ರೆಫರ್ ಮಾಡಿದ್ರು ಈ ಥರ ಚೆನ್ನಾಗಿದೆ ಹೋಗ್ಬೋದು ಅಂತೇಳಿ. ಮತ್ತು ಇನ್ನೊಂದು ಕ್ಯಾಂಪ್ ಮಾಡಿದೆ ಸರ್ ಹಾಸನ ಕ್ಯಾಂಪಲ್ಲಿ. ಹಾಸನ ಕ್ಯಾಂಪ್? ಹಾಸನ ಅಗ್ನಿವೀರ್ ಕ್ಯಾಂಪಲ್ಲಿದ್ದು ಅಲ್ಲಿ ಅಲ್ಲಿ ನಡೆದಿದ್ದ ಆಕ್ಟಿವಿಟೀಸ್ ನೋಡಿ ಸೇರ್ಬೇಕಂತೇಳಿ ಸ್ಯಾಮಿಗೆ ಬಂದಿದ್ದೆ. ನೀವು ಬಂದಿದ್ರ? ಹಾಂ ಸರ್. ಅಲ್ಲಿದ್ದರ ಅಲ್ಲಿ ಕ್ಯಾಂಪ್ ಇದ್ರಲ್ಲಿ ಕ್ಯಾಂಪಲ್ಲಿದ್ದು ಎಷ್ಟು ದಿನ ಇದ್ದೀರಿ ಸರ್? ಅಲ್ಲಿ 5 ದಿನ ಇದೆ ಸರ್. 5 ದಿನದಲ್ಲಿ ಅನುಭವ. ಅಗ್ನಿವೀರ್ಗಾಗಿ ನಾವೊಂದು ಕ್ಯಾಂಪ್ ಹಾಕೊಂಡಿದ್ವಿ, ತಣ್ಣೀರು ಹಳ್ಳ ಮಠ ಅಂತೇಳಿ ಹಾಸನದಲ್ಲಿ. ಅಲ್ಲಿದ್ದಂಥ ವಾತಾವರಣ ಹೇಗಿತ್ತು ಸರ್? ಅಲ್ಲಿಂದು ಹುಡುಗರದು ಕೋಆರ್ಡಿನೇಷನ್ ಆಗಲಿ, ಸಪೋರ್ಟ್ ಮಾಡೋದಾಗಲಿ, ಹೊಸದಾಗ ಬರೋ ಕ್ಯಾಂಡಿಡೇಟ್ನ ಅಪ್ರೋಚ್ ಮಾಡೋದಾಗಲಿ, ಮತ್ತು ಬಂದಿರೋ ಕ್ಯಾಂಡಿಡೇಟ್ಸು 2 ಡೇಸ್ ಬಂದ 3 ಡೇಸ್ ಬಂತ ನೋಡಿದೆ, ಅವ್ರನ್ನ ಫಿಸಿಕಲ್ ತಯಾರು ಮಾಡೋದಾಗಲಿ ಎಲ್ಲ ಚೆನ್ನಾಗಿ ಸರ್. ಅದರಿಂದ ಇಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಅಂತ ಇಲ್ಲಿಗೆ ಬಂದಿದ್ದು ಸರ್. ಓಕೆ, ಅಷ್ಟೊಂದು ವಿಶ್ವಾಸ ಬಂತ ನಿಮಗೆ? ಖಂಡಿತ. ಸೊ ನಾವು ನಿಮಗೆ ಗೊತ್ತಿರಬೇಕು, ಅಲ್ಲಿ ಕ್ಯಾಂಪ್ ಹಾಕಿದ್ದಲ್ಲಿ ಎಷ್ಟು ನಮ್ಮ ಸಮಾಜ ಸೈನಿಕರಿದ್ರು ಅಥವಾ ಎಷ್ಟು ಪಬ್ಲಿಕ್ ಅಲ್ಲಿರೋಂಥ ನಮ್ಮ ಕೋಚ್ ಅಥವಾ ನಮ್ಮ ಸ್ಟಾಫ್ಗಳಿದ್ರು ಅಲ್ಲಿ? ಸರ್, ಅಲ್ಲಿ ಸ್ಟಾಫ್ ಅನ್ನೋದಕ್ಕಿಂತ ನಮ್ಮ ಕ್ಯಾಂಡಿಡೇಟ್ಸ್ ಏನಿದ್ರು, ಕ್ಯಾಂಡಿಡೇಟ್ಸೇ ಮೇನ್ ಲೀಡಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿಸಿದ್ರು ಸರ್. ಏನು ಮತ್ತೆ ಹೇಳಿ ಸರ್? ಅಲ್ಲಿ ಸ್ಟಾಫ್ ಅನ್ನೋದಕ್ಕಿಂತ ನಮ್ಮ ಕ್ಯಾಂಡಿಡೇಟ್ಸ್ ಏನಿದ್ರು, ಸೀನಿಯರ್ ಕ್ಯಾಂಡಿಡೇಟ್ಸ್, ಸೀನಿಯರ್ ಕ್ಯಾಂಡಿಡೇಟ್ ಪ್ರತಿಯೊಂದು ಆಕ್ಟಿವಿಟೀಸಲ್ಲಿ ಇದ್ದು ಅವರೇ ನಿಂತು ಎಲ್ಲ ನಡೆಸ್ಕೊಡ್ತಾ ಇದ್ದು ನಮ್ಮ ಕ್ಯಾಂಡಿಡೇಟ್. ಹೌದೇ ಅಲ್ವಾ? ಇದ್ದಿದ್ದು ನಾನೊಬ್ಬನೇ. ಹೌದು ಸರ್. ಕ್ಯಾಂಡಿಡೇಟ್ ಯಾವ ಥರ ತಯಾರಾಗಿದ್ರಲ್ಲಿ ಸರ್? ಕ್ಯಾಂಡಿಡೇಟ್ಸ್ ಎಲ್ಲ ಯಾವುದೇ ನೆಗೆಟಿವ್ ಅಲ್ಲದೆ ಎಲ್ಲ ಪಾಸಿಟಿವ್ ವೈಬ್ಸಿಂದ ಇದ್ದರು ಸರ್. ಎಲ್ಲ ನಮ್ಮ ಎಲ್ಲ ಏನೇ ಟಾಸ್ಕ್ ಕೊಟ್ಟರು ಕೂಡ ತಯಾರು. ಅಷ್ಟು 400-500 ಮಕ್ಳುಗಳಿದ್ರೆ ಎಲ್ಲ ಕಂಟ್ರೋಲ್ ಮಾಡೋಕೆ ಕೆಪಾಸಿಟಿ ಅವ್ರ ಹತ್ರ ಲೀಡರ್ಶಿಪ್ ಬಂದ್ಬಿಡ್ತು ಅವ್ರ ಹತ್ರ. ಆ ಲೀಡರ್ಶಿಪ್ ಯಾವ್ದಾರು ಬಂತು? ಅದು ಸ್ಯಾಮ್ನ ಸ್ನೇಹಿತರೆ, ಸ್ನೇಹಿತರೆ ನೋಡಿದ್ರಲ್ಲ, ಇವ್ರು ಬಂದಂಥದ್ದು ನಾವು ತಣ್ಣೀರಳ್ಳ ಮಠ ಹಾಸನದಲ್ಲಿ ರ್ಯಾಲಿ ನಡೆದಂಥ 2027 ಆಗಸ್ಟ್ ತಿಂಗಳಲ್ಲಿ ರ್ಯಾಲಿ ನಡೆದಿತ್ತು. ಆ ರ್ಯಾಲಿನಲ್ಲಿ ಈ ವ್ಯಕ್ತಿಯೊಬ್ಬ ಸೊ ಒಂದು 5 ದಿನಕ್ಕೋಸ್ಕರ ನಮ್ಮ ಕ್ಯಾಂಪಲ್ಲಿ ಇದ್ದಂಥದ್ದು. ನಮ್ಮ ಕ್ಯಾಂಪ್ ಯಾವ ಥರ ಅಲ್ಲಿ ನೀವು ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ಇದ್ದಿದ್ದು ನಾನೊಬ್ಬನೇ ಅಷ್ಟೇ. ಕಂಪ್ಲೀಟ್ ಕಂಟ್ರೋಲ್ ಇದ್ದದ್ದು ನಮ್ಮ ಕ್ಯಾಂಡಿಡೇಟ್ ಕೈಲಿ. ನಮ್ಮ ಕ್ಯಾಂಡಿಡೇಟ್ ಯಾವ ಥರ ಎಕ್ಸ್ಪರ್ಟ್ ಆಗಿದ್ರು ಅಂತಂದರೆ, ಸುಮಾರು 10-15 ಕ್ಯಾಂಡಿಡೇಟ್ಸ್ಗಳು ಎಲ್ಲನೂ ಕೂಡ ಅವರೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ರು. ಊಟದ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳನ್ನು ಡ್ರಾಪ್ ಪಿಕಪ್ ಮಾಡೋದಾಗಿರ್ಬೋದು, ಬಂದಂಥ ಮಕ್ಕಳಿಗೆ ಮನೆಗಳಿಗೆ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅಡ್ಮಿಷನ್ ತೊಗೊಳೋದಾಗಿರ್ಬೋದು, ಮೆಡಿಕಲ್ ಚೆಕ್, ಎಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ ಕ್ಯಾಂಡಿಡೇಟ್ ಮಾಡ್ತಾ ಇದ್ದು. ಅದರ್ಥ ನಮ್ಮ ಸ್ಯಾಮ್ನಲ್ಲಿ ಲೀಡರ್ಶಿಪ್ ಇದೆ. ನಮ್ಮ ಸ್ಯಾಮಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ನು ಕೂಡ ನಾವು ಕ್ಯಾಪ್ಟನ್ ಅಂತ ಕರಿತೀವಿ. ಕ್ಯಾಪ್ಟನ್ ಅಂತಂದ್ರೆ ಅರ್ಥ ನಾಯಕ ಅಂತೇಳಿ, ನಾಯಕತ್ವನ ಅವ್ನಿಗೆ ಕಲಿಸ್ಕೊಡ್ತೀವಿ. ಇದು ನಮ್ಮ ಸ್ಯಾಮ್ನಲ್ಲಿ ಇರುವಂಥ ಒಂದು ಒಳ್ಳೆಯ ಟೀಮ್ ಸ್ಪಿರಿಟ್ ಅಂತ ಹೇಳಲಿಕ್ಕೆ ತುಂಬ ಇಷ್ಟ ಆಗ್ತದೆ. ಬನ್ನಿ ನೋಡೋಣ. ಸುಶ್ಮಿತಾ, ತುಮಕೂರು.
ನಮ್ಮ ಸ್ಯಾಮ್ ಯಾವ ತರ ನಿಮ್ ಪರಿಚಯ ಆಯ್ತು? ಸರ್ ಯೂಟ್ಯೂಬ್ ಇಂದ. ಯೂಟ್ಯೂಬ್ ಚಾನಲ್ ಇಂದ ಯಾರು ರೆಫರ್ ಮಾಡಿದ್ರು ನಿಮಗೆ? ಯಾರು ಮಾಡಿರಲಿಲ್ಲ. ಈ ಸಡನ್ ಆಗಿ ನಮ್ಮ ಸ್ಯಾಮ್ಗೆ ಓಡ್ ಬಂದ್ರಿ, ಬಂದು ನೀವು ಕೋಚಿಂಗ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಅನಿಸ್ತು ನಿಮ್ಗೆ ಇಲ್ಲಿ ಬಂದಾಗ? ಯಾಕಂದ್ರೆ ಇವ್ರ ಮಗ ಈ ಮಕ್ಕಳು ಅಲ್ಲೇ ಬಂದು ಹೋದಂತ ಮಕ್ಕಳು, ಆದ್ರೆ ನೀವು ಹೊಸದಾಗಿ ಬಂದಂತದ್ದು ಇಲ್ಲಿ ಅಕಾಡೆಮಿ ಸ್ಟಾರ್ಟಿಂಗ್ ಬಂದಾಗ ಏನು ಅನಿಸ್ತು ನಿಮಗೆ? ಫಿಸಿಕಲ್ ಸ್ವಲ್ಪ ಕಷ್ಟ ಆಯ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ, ಓಡೋಕ್ ಆಗಲ್ಲ ಅಂತ ಅನಿಸ್ತು. ಲಾಸ್ಟ್ ಟೈಮ್ ನಾನು ಜಿ ಡಿ ಅಟೆಂಡ್ ಆಗಿದೆ, ಬಟ್ ಫಿಸಿಕಲ್ ಫೇಲ್ ಆಗಿತ್ತು, ಅದಕ್ಕೆ ಇಲ್ಲಿ ಬಂದಿದ್ದು. ಸೊ ಎಷ್ಟು ತಿಂಗಳಿದ್ರಿ ನೀವು? ಟೂ ಮಂತ್ಸ್. ನೀವು ಎಕ್ಸಲೆಂಟ್ ರನ್ ಹೊಡಿತಿದ್ದೀರಿ ಈಗ, ಮೊದಲು ಬಂದಾಗ ಓಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನಿಮ್ಮ ಜೊತೆಲಿರುವಂಥವ್ರು ಸ್ವಲ್ಪ ಲೇಟಾಗಿ ಬಂದರು, ಅವರು ಕೂಡ ಪಾಸ್ ಆಗಿದ್ದಾರೆ. ಇದು ಅವ್ರಿಗಿಂತ ಅವ್ರ ಜೊತೆ ನಿಮ್ಮ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಿದ್ರೆ ಅವರಿಂದ ಮುಂದೆ ಇಡ್ತಾ ಇದ್ರಿ, ಏನು ವ್ಯತ್ಯಾಸ? ಅವ್ರು ನೀವು ಎಕ್ಸಲೆಂಟ್ ರನ್ ಹೊಡಿತಿದ್ರೆ ಅವ್ರು ಬಟ್ ಬಸ್ ಎಷ್ಟು ಪಾಸ್ ಆದರು? ಸರ್ 2 ಮಂತ್ಸಿಂದ ಕೋಚಿಂಗ್ ತೊಗೊಂಡೆ ಅದಕ್ಕೆ. 2 ತಿಂಗಳು ಕೋಚಿಂಗ್ ತೊಗೊಂಡ್ರಿ? 2 ತಿಂಗಳು ಕೋಚಿಂಗ್ ತೊಗೊಂಡಿದ್ದಕ್ಕೆ ನೀವು ಇವ್ರಿಗಿಂತ ಮುಂಚಿತವಾಗಿ ತಯಾರಾಗಿದ್ದೀವಿ, ಅದಕ್ಕೋಸ್ಕರ ನಿಮ್ಗೆ ಈಸಿ ಆಯಿತು. ಸ್ಟೆಪ್ ಕೂರಿಸಿದ್ರೆ ಬ್ರೀತಿಂಗ್ ಕಂಟ್ರೋಲ್ ಬಂತು, ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಾಯಿತು, ಹೌದಲ್ಲ? ಆದರೆ ಈ ಮಕ್ಕಳುಗಳು ಲೇಟಾಗಿ ಬಂದರು, ಅದು ಕೂಡ ಕಡಿಮೆ ಸಮಯದಲ್ಲಿ ಇಂಪ್ರೂವ್ ಆದರು, ಇಷ್ಟೇ ವ್ಯತ್ಯಾಸ. ಓಕೆ ಸ್ನೇಹಿತರೆ, ನಮ್ಮ ಈ ಕ್ಯಾಂಡಿಡೇಟ್ ಜೊತೆಗೆ ಇನ್ನೊಬ್ರು ಇರುವಂಥದ್ದು ಮದುವೆ ಆಗಿರುವಂಥ ಒಬ್ಬ ಕ್ಯಾಂಡಿಡೇಟ್. ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಹೆಣ್ಮಕ್ಳುಗಳು ಕೇವಲ ಅವ್ಯಯ ಅಂದರೆ ಮದುವೆ ಆಗದಿರೋ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸೇ ನಮ್ಮ ಹತ್ರ ಟ್ರೈನಿಂಗ್ ತೊಗೊಳ್ಳಲ್ಲ, ಮ್ಯಾರಿಡ್ ಕ್ಯಾಂಡಿಡೇಟ್ ಕೂಡ ನಮ್ಮ ಹತ್ರ ತರಬೇತಿನ ಪಡ್ಕೊಳ್ತಾರೆ. ಅದರಲ್ಲೂ ಕೂಡ ಮದುವೆಯಾಗಿ ಮಕ್ಕಳಾದ ಮೇಲೂ ಕೂಡ ನಾನೊಬ್ಬರು ಸೈನಿಕನಾಗಬೇಕು, ನಾನೊಬ್ಬ ಯೂನಿಫಾರ್ಮ್ ಹಾಕ್ಕೊಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಭಾರತಾಂಬೆಯ ಹೆಣ್ಮಗಳು ಕೂಡ ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಹಾಗಾದ್ರೆ ಅವ್ರ ಜೊತೆ ಮಾತಾಡೋಣ. ಗಗನ, ಸೊ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮಗೆ? 7 ಇಯರ್ಸ್ ಆಯ್ತು. ಎಷ್ಟು? 7 ಇಯರ್ಸ್. 7 ಇಯರ್ಸ್, ಅದು 7 ವರ್ಷ ಆಗಿದೆ ಮದುವೆ ಆಗಿ. 7 ವರ್ಷ. 7 ವರ್ಷ ಮಗು? ಮಗು 5 ವರ್ಷದಿಂದ. 5 ವರ್ಷ ಮಗು ಇದೆ. 5 ವರ್ಷ ಮಗು ಬಿಟ್ಟು ನೀವು ಸುಮಾರು 1.5 ತಿಂಗಳ ಒಂದು ತಿಂಗಳಿದ್ರಾ? 1 ತಿಂಗಳಿದ್ರಲ್ಲ, ಏನು ಅನಿಸ್ತು ಬಾ ಮಗು ಬಗ್ಗೆ? ಇರುತ್ತೆ ಸರ್, ಆದ್ರೂ ಸೇನೆಗೆ ಸೇರಬೇಕು ಅನ್ನೋ ಆಸೆ ಸ್ವಲ್ಪ ಜಾಸ್ತಿ ಇದೆ, ಆದ್ರಿಂದ ಮಗುಗೂ ಸ್ವಲ್ಪ ವೇಟ್ ಮಾಡಿದ್ದೀನಿ, ಹೋದ್ಮೇಲೆ ಜೊತೆಲಿ ಇರ್ತೀನಿ. ಸೇನೆ ಹೋಗ್ತಾ ಇದ್ರಲ್ಲ, ನಿಮ್ಮ ಹಸ್ಬೆಂಡು ಕಳಿಸ್ಕೊಡ್ತಾರಾ? ಕಳಿಸ್ಕೊಡ್ತಾರೆ. ನನಗೆ ತುಂಬಾ ಏನೋ ಒಂದು ರೀತಿ ನಿಮ್ಮ ಬಗ್ಗೆ ತುಂಬ ಕಾಳಜಿ ಹೆಚ್ಚಾಗ್ತಾ ಇದೆ, ಯಾಕೆಂದರೆ ನೀವೊಬ್ಬರು ಹೆಣ್ಮಗಳಾಗಿ ನಿಮಗೆ ಒಂದು ಮಗು ಇದ್ದು ಕೂಡ ನಾನು ದೇಶ ಸೇವೆ ಮಾಡ್ತೀನಿ, ನನ್ನ ಮಗು ನನ್ನ ಗಂಡನ ಬಿಟ್ಟು ಹೋಗ್ತೀನಿ, ನಾನು ಫ್ಯಾಮಿಲಿ ಬಿಟ್ಟು ಹೋಗ್ತೀನಿ ಅನ್ನೋದು ಮನಸ್ಸಲ್ಲಿ ಬರ್ತಾ ಇಲ್ಲ. ಇವ್ರದ್ದು ಇನ್ನೂ ಮದುವೆ ಆಗಿಲ್ಲ, ಇನ್ನೂ ವಿಚಾರಗಳೇ ಇಲ್ಲ ಇದರಲ್ಲಿ. ಈಗ ಆ ಥರ ಕಲ್ಪನೆ ಬಂತು ನಿಮಗೆ? ನಮ್ಮಲ್ಲಿ ಒಬ್ಬರು ಅಕ್ಕ ಹೋಗಿದ್ದಾರೆ ಸರ್, ರಂಜಿತಾ ಅಂತ. ಓ ಹೌದು, ಮತ್ತೆ ನೀವು ರೆಫರ್ ಮಾಡಿದಾರೆ ಅವರಿಗೆ, ಕಳಿಸ್ಕೊಂಡವರು? ಅವರು ರಂಜಿತಾ ಅಂತಾನೆ, ಇಲ್ಲಿ ಫಸ್ಟು ಅಕಾಡೆಮಿಲಿ 1 ಮಂತಲ್ಲೇ ಬಂದು ಟ್ರೈನಿಂಗ್ ತಗೊಂಡಿದ್ದು ರಂಜಿತಾ ಅಂತ. ಸ್ನೇಹಿತರು, ರಂಜಿತಾ ಅಂತ ಹೇಳಿ ನಮ್ಮ ಕ್ಯಾಂಡಿಡೇಟ್, ಅವ್ರು ನಮ್ಮ ಹತ್ರನೇ ಬಂದು ಕೋಚಿಂಗ್ ಪಡ್ಕೊಂಡು ಸೆಲೆಕ್ಷನ್ ಆಗಿ ಆಲ್ರೆಡಿ ಡ್ಯೂಟಿ ಇದ್ದಾರೆ. ಅವ್ರ ಕಡೆಯಿಂದ ಬಂದಂಥದ್ದು ಗಗನ ಅವರು. ನೋಡಿ, ಒಬ್ರಿಗೆ ಇನ್ನೊಬ್ಬರಿಂದ ಯಾವ್ದಾರು ಲಿಂಕ್ ಆಗುತ್ತೆ ಅಂದ್ರೆ ಸಕ್ಸಸ್ ಕೊಡ್ತೀವಿ ನಾವು. ನಮ್ಮಲ್ಲಿ ಕೊಡೋಂಥದ್ದು ಯಶಸ್ಸು, ನಾವು ಕೊಡೋವಂಥ ಫಲಿತಾಂಶ ಮಕ್ಕಳಿಗೆ ಇನ್ಸ್ಪೈರ್ ಆಗ್ತದೆ. ನಾವು ಸುಮ್ಮನೆ ಸಮಯ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ನಾವು ಕೊಡೋಂಥ ರಿಸಲ್ಟ್ನೇ ನಾವು ಟ್ರಾನ್ಸ್ಪರೆಂಟ್ ನಿಮ್ಮ ಹೇಳ್ಕೊಡ್ತಾ ಇದ್ವಿ. ಇವಾಗಲೂ ನಮ್ಮ ಹತ್ರ ಬಂದಿರುವಂಥ ಗಗನ ಅವರು ಕೂಡ ನಮ್ಮ ಸೇನೆಯಲ್ಲಿರುವಂಥ ರಂಜಿತಾ ಅವರ ಕಡೆಯಿಂದ ಬಂದಂಥದ್ದು. ಅವರು ನಾನು ವಾರಂಟಿ ಗ್ಯಾರಂಟಿ ಕೊಟ್ಟಿದ್ದೆ ಹಾಗೆ ಆಗ್ತದೆ, ಸೆಲೆಕ್ಷನ್ ಆಗ್ತದೆ ಅಂತೇಳಿ. ತುಂಬ ಕಾಲ ನೋವಿತ್ತು ನಿಮಗೆ, ಯಾವಾಗಲೂ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡೇ ಇರಲಿಲ್ಲ, ಕೇವಲ 1 ತಿಂಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ. ಸ್ಟಾರ್ಟಿಂಗ್ ಅದ್ದೆಯಿಂದಲೇ ನಿಮಗೆ ಸಿಕ್ಕಾಬಿಟ್ಟು ಟ್ರಬಲ್ ಆಯಿತು, ತುಂಬಾ ನಾನು ನೋಡಿದ್ವಿ ಪಾಪ, ಗೋಳಾಡ್ತಾಯಿದ್ವಿ, ತುಂಬ ಗೋಳಾಡ್ತಾಯಿದ್ವಿ. ಆ ಫೀಲಿಂಗ್ಸ್ ಸ್ವಲ್ಪ ಹೇಳ್ಕೊಳ್ತೀರಾ, ಹೇಗಿತ್ತು ಲೈಫ್? ನನಗೆ ಆ್ಯಂಕಲ್ ತುಂಬ ಪೇನ್ ಬಂದುಬಿಡುತ್ತೆ ಸರ್, ನನಗೆ ರನ್ನಿಂಗ್ ಅಂದ್ರೇ ಭಯ, ನಾನು ಯಾವತ್ತೂ ರನ್ನಿಂಗ್ ಮಾಡಿದೋಳೇ ಇಲ್ಲ, ಮನೇಲಿ ಇದ್ದೋ ಬಂದಿದ್ದೋ, ವರ್ಕೌಟು ಈ ಥರ ಎಲ್ಲ ನಾನು ನೋಡೇ ಇಲ್ಲ. ಇಲ್ಲಿ ಬಂದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಕಾಲು ಪೇನ್ ಬಂದುಬಿಡ್ತು ನನಗೆ, ಸ್ಟಾರ್ಟಿಂಗು ಬ್ರೀತಿಂಗ್ ಕಂಟ್ರೋಲ್ ಆಗಿರ್ಬೋದು, ಆಮೇಲೆ ಕಾಲು ಲೆಗ್ ಪೇನ್ ಬರೋದು ಅದೆಲ್ಲ ಜಾಸ್ತಿ ಆಗೋಯಿತು. ನನ್ನ ಕೆಲ ಆಗಲ್ಲ ಅಂದ್ಬಿಟ್ಟು ಹಿಂದೆ ಹೋಗೋಣ ಅಂದ್ಕೊಂಡೆ, ಬಟ್ ಆದರೂ ಬಂದಿದ್ದೀನಿ ನೋಡೋಣ ಅಂದ್ಕೊಂಡು. ನನಗೆ ಸ್ಯಾಮ್ದು ಟೀಮ್ ಸ್ಪಿರಿಟು ತುಂಬ ಇಷ್ಟ ಆಯಿತು, ನಮ್ಮ ಇವ್ರ ಕ್ಯಾಂಡಿಡೇಟ್ಸ್ ನಮ್ಮ ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಹೋಗ್ಬೇಕು ಅಂತ ಯಾವಾಗ್ಲೂ ಕೊನೆವರೆಗೂ ಹಂಗೆ ಅನ್ಕೊಂಡಿದ್ದೆ, ಬಟ್ ನಾನು ವೀಕ್ ಇದ್ದಂಗೆ ಒಬ್ರು ಸಪೋರ್ಟ್ ಮಾಡಿದ್ರಿಂದ ಹೆಲ್ಪ್ ಆಯ್ತು. ನಮ್ಮ ಕ್ಯಾಂಡಿಡೇಟ್ ತುಂಬಾ ಸಪೋರ್ಟ್ ಮಾಡಿದಾರಲ್ಲ, ತಮ್ಮ ವಾತಾವರಣ ಹೇಗಿತ್ತು ನಿಮಗೆ, ಹೇಗೆ ಅನಿಸ್ತು? ತುಂಬಾ ಸಪೋರ್ಟಿವ್ ಮೈಂಡ್, ಆಗಲ್ಲ ಅಂದ್ರೂ ಕೂಡ ಆಗುತ್ತೆ ಅನ್ನೋ ತೋರಿಸಲ್ವಾ, ಆಗಲ್ಲ ಅಂದ್ರೂ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಫ್ರೆಂಡ್ಸ್ ಎಲ್ಲ ಹೇಳಿದ್ರಿಂದ ನಮ್ಮ ಟೀಮ್ ಸ್ಪಿರಿಟ್ ತುಂಬಾ ಚೆನ್ನಾಗಿರೋದ್ರಿಂದ ನನಗೆ ರನ್ನಿಂಗಲ್ಲಿ ನಂದು ಇಲ್ಲಿ ಯಾವತ್ತೂ ಟೈಮಿಂಗ್ಸ್ ಬಂದೇ ಇಲ್ಲ, ನನಗೆ ಅದೇ ಭಯ ಆಯಿತು, ನಾನು ಇವ್ರದ್ದೆಲ್ಲ ಬರ್ತಿದ್ದೆ, ನಾನು ಒಬ್ಳದ್ದು ಮಾತ್ರ ಫೇಲ್ ಆಗುತ್ತೆ. ನಿಮಗೆ ನಾವೊಂದು ಭರವಸೆ ಕೊಟ್ಟಿದ್ವಿ, ಏನಂತ ಕೊಟ್ಟಿದ್ವಿ? ಡುವಾರ್ ಡೈ. ಏನಂತ? ಡುವಾರ್ ಡೈ. ಗ್ರೌಂಡ್ ಗೆಳೆದ್ಮೇಲೆ ಡುವಾರ್ ಡೈ. ಸ್ನೇಹಿತರೆ, ನಾನು ಯಾವಾಗ ಹೇಳ್ತಾ ಇರ್ತೀನಿ, ಸಕ್ಸಸ್ ಅನ್ನೋದು ಪುಕ್ಷಾಟ ಸಿಗಲ್ಲ, ಪುಕ್ಷಾಟ ಸಿಕ್ಕದ್ದು ಕೂಡ ಅದಕ್ಕೆ ಬೆಲೆ ಇರಲ್ಲ. ಸಕ್ಸಸ್ ಅನ್ನೋದನ್ನು ಪ್ರಯತ್ನ ಪರಿಶ್ರಮ ನೋವನ್ನ ತಿಂದು ಆ ವ್ಯಕ್ತಿ ಯಾರ ಪಡ್ಕೊಳ್ತಾನೆ, ಯಶಸ್ಸನ್ನು ಪಡ್ಕೊಳ್ತಾನೆ, ಆ ವ್ಯಕ್ತಿಗೆ ಅದರ ಆನಂದನೇ ಬೇರೆ ವಿಶೇಷವಾಗಿರ್ತದೆ ಅನ್ನೋದನ್ನ ಇವತ್ತು ನಾವು ನಮ್ಮ ಮಕ್ಕಳ ಮುಂದೆ ನೋಡ್ತಾ ಇದ್ದೀರಾ.
ಆಗಲ್ಲ ಅಂತೇಳಿ ತುಂಬಾ ಅವರು ನೋವು ತಿಂದಿದ್ದಾರೆ ಪಾಪ. ಯಾವಾಗಲೂ ಫಿಸಿಕಲ್ಲಿ ಖಂಡಿತವಾಗಿ ಯಾವಾಗಲೂ ಅವ್ರು ಓಡೇ ಇಲ್ಲ ಅನ್ಸುತ್ತೆ, ಜೀವನದಲ್ಲಿ ಯಾವಾಗ ಓಡೇ ಇಲ್ಲ ಅನ್ಸುತ್ತೆ. ಇಲ್ಲಿ ಬಂದೇ ಓಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವ್ರು ಓಡೋದು ನೋಡಿದ್ರೆ ತುಂಬ ಆಶ್ಚರ್ಯ ಪಡ್ತಾ ಇದ್ವಿ ನಾವು, ಕಾಲು ಸರಿ ಹಾಕಿ ಅಂತ ನಾನೇನು ಬೈತಾ ಇದ್ದೆ. ಆದರೆ ಆ ವ್ಯಕ್ತಿ ಈ ಮಹಿಳೆ ಕೊನೆ ತನಕ ಬಿಡಲಿಲ್ಲ. ಆಗಲ್ಲ ಅಂದರೂ ಕೂಡ ನಮ್ಮ ಸ್ಯಾಮ್ನ ವಾತಾವರಣ ಅವ್ರಿಗೆ ಆಗುತ್ತೆ ಅನ್ನೋದು ತೋರಿಸ್ತಾ ಹೋಗ್ತಿತ್ತು. ಕೊನೆಗೆ ಅವ್ರಿಗೆ ಒಂದೇ ಒಂದು ನಾನು ಮಾತು ಹೇಳಿ ಕಳಿಸಿದ್ದೆ. ನನ್ನ ಹತ್ರ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಾಗ ಕೊನೆಗೆ ಒಂದೇ ಮಾತು ಹೇಳಿದ್ದೆ ಅವ್ರಿಗೆ, ಗ್ರೌಂಡ್ಗೆ ಇಳ್ತಾ ಇದ್ದೀರಾ ಡೂ ಆರ್ ಡೈ, ಮಾಡು ಅಥವಾ ಮಾಡಿ, ನೀವು ಓಡ್ತೀನಿ ಸಕ್ಸಸ್ ಆಗಿ ಹಾಕ್ತೀನಿ ನೋಡ್ತೀನಿ ಅಂದರೆ ಗ್ರೌಂಡ್ಗಿಳಿ, ಇಲ್ಲ ಗ್ರೌಂಡ್ಗಿಳಿಬೇಡಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ, ಇಳಿರಿ ಹಾಗೆ ಹಾಕ್ತೀರಾ. ಇಳಿದ ಮೇಲೆ ಒಂದು ಪ್ರಾಣ ಹೋಗಬೇಕು ಇಲ್ಲ ನೀವು ಸಕ್ಸಸ್ ಆಗಬೇಕು, ಎರಡೇ ಕಂಡೀಷನ್. ಆ ಎರಡು ಕಂಡೀಷನ್ ಇವತ್ತು ಸಕ್ಸಸ್ ಆಗಿ ಬಂದಿರೋದು ನಮ್ಮ ಸೈನಿಕರ ಮೈಸೂರು ತುಂಬ ಹೆಮ್ಮೆ ಇದೆ. ಅವರು ನಿಜವಾಗ್ಲೂ ಅದು ಮಹಿಳೆಯಾಗಿ ಒಂದು ಮಗು ಇಟ್ಕೊಂಡು ಇವತ್ತು ನನ್ನ ಸೇನೆಗೆ ಹೋಗ್ತಾರೆ. ಜ್ಞಾನೇಂದ್ರ, ನಮ್ಮ ಸ್ಯಾಮಲ್ಲಿ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಏನು ಟೈಮ್ ಇತ್ತು ಸರ್? ಸ್ಯಾಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ 28-29 ಸರ್. 28-29 ಅನಿಸುತ್ತೆ. ಇಲ್ಲಿ ಫೈನಲ್ ರಿಸಲ್ಟಲ್ಲಿ ನಮ್ಮ ಅಕಾಡೆಮಿಯಲ್ಲಿ ನಾವು ಟೆಸ್ಟ್ ನಡೆಸ್ತೀವಿ, ಯುನಿಟ್ ಟೆಸ್ಟಲ್ಲಿ. ಅವಾಗ ಏನು ಟೈಮ್ ಬಂತು ಲಾಸ್ಟ್ ಟೈಮ್ ಸರ್? ಲಾಸ್ಟ್ ಫೈನಲ್ ಟೆಸ್ಟ್ ಮಾಡ್ಬೇಕಾದ್ರೆ 19:30 ಸೆಕೆಂಡ್ ಇತ್ತು ಸರ್. 19:32 ಅಲ್ಲಿ ರಿಸಲ್ಟಲ್ಲಿ, ಅಲ್ಲಿ ಫೈನಲ್ ಸೆಲೆಕ್ಷನ್ಗೆ ಹೋದಾಗ ಏನು ಟೈಮ್ ಕೊಟ್ರಿ ಸರ್? ಫೈನಲ್ ಸೆಲೆಕ್ಷನಲ್ಲಿ 18:30 ಇತ್ತು ಸರ್. ಎಷ್ಟು ಮಕ್ಕಳು ಓಡಿದ್ರಲ್ಲಿ ಸರ್? ಅಲ್ಲಿ ನಾವು ಓಡಿದಾಗ 90-something ಇತ್ತು ಸರ್. 90 ಹೆಚ್ಚು ಮಕ್ಕಳು ಓಡ್ತಾ ಇದ್ರು. ಅದರಲ್ಲಿ ಎಷ್ಟನೇ ಅವರಾಗಿ ನೀವು ಓಡಿದ್ರಿ ಸರ್? 3rd ಸರ್. ತರ್ಡ್ ಪ್ಲೇಸಲ್ಲಿ ಇದ್ದೀರಿ, 3rd ಪ್ಲೇಸಲ್ಲಿ. ಫಸ್ಟ್ ಅವ್ನಿಗೂ ತರ್ಡ್ ಪ್ಲೇಸ್ಗೂ ನೀವು ಎಷ್ಟು ಟೈಮ್ ವ್ಯತ್ಯಾಸ ಇತ್ತು ಸರ್? 10 ಸೆಕೆಂಡಿಂದ 11-12 ಸೆಕೆಂಡ್ ವ್ಯತ್ಯಾಸ ಇತ್ತು. ಅಂದರೆ ಜೊತೆಗೆ ಹತ್ತಿರದಲ್ಲಿ ನಿಯರ್ ಇದ್ದೀವಿ ಅದಲ್ಲ. ಹಾಗಾದರೆ ಸೊ ಇಲ್ಲಿ ಫೈನಲ್ ಟೆಸ್ಟ್ ತೊಗೊಂಡಾಗ 19:00, ನೀವು ಬಂದಾಗ 29:00, ಸುಮಾರು 10 ನಿಮಿಷ ವ್ಯತ್ಯಾಸ, 10 ನಿಮಿಷ ಇಳಿಸಿದ್ದೀವಿ. ಇಲ್ಲಿಗಿಂತ ಅಲ್ಲಿ ಟೈಮ್ ಕಡಿಮೆ ಇಳಿತು, ಏನು ಕಾರಣ ಇರ್ಬೋದು ಸರ್? ಅಲ್ಲಿ ಮಾಡಲೇಬೇಕನ್ನೋ ಜೋಶು ಮತ್ತು ಯಾರಿಗೂ ಬಿಟ್ಕೊಡ್ಬಾರ್ದು ಅನ್ನೋದು ಒಂದು, ಮತ್ತೆ ಇಲ್ಲಿ ಹೇಳ್ಕೊಟ್ಟಿದ್ದ ಸ್ಕಿಲ್ಸ್ ಯಾವ ಥರ ಓಡಬೇಕು ಏನಂತೇಳಿ ಸ್ಕಿಲ್ಸ್ ಇತ್ತು ಸರ್. ಓಕೆ ಸ್ನೇಹಿತರು, ನಮ್ಮ ಸೈನಿಕರ ಮೈಸೂರಿನಲ್ಲಿ ನಾವು ಯಾವಾಗಲೂ ಕೂಡ ಪ್ರಾಕ್ಟೀಸ್ ಮಾಡಿಸ್ಬೇಕಿದ್ರೆ ಸ್ವಲ್ಪ ಅವ್ರಿಗೆ ಡಿಸ್ಟೆನ್ಸ್ ಏನಿದೆ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀವಿ. 1600 ಮೀಟರ್ ಅಂತಂದರೆ 1650-1700 ಇಟ್ಟಿರ್ತೀವಿ. ಯಾಕೆಂತಂದರೆ ಮಕ್ಕಳು 50 kg ಭಾರ ಓರುವಂಥ ವ್ಯಕ್ತಿ 40 kg ಬರಲಿಕ್ಕೆ ಈಸಿ ಆಗುತ್ತೆ. ಅಂದರೆ 40 kg ಭಾರ ಓರುವ ವ್ಯಕ್ತಿಗೆ 50 kg ಅಂದಾಗ ತೂಕ ಜಾಸ್ತಿ ಅನಿಸುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅವಾಗಲೂ ಕೂಡ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ನೇ ರನ್ನಿಂಗ್ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇವತ್ತು ನಮ್ಮ ಮಕ್ಕಳೆಲ್ಲ ಇವರೆಲ್ಲ ಹೆಣ್ಮಕ್ಳು ನೋಡ್ಬೋದು, ಇವ್ರು ಯಾರು ಕೂಡ ಟೈಮ್ ಬಂದೇ ಇರೋಂಥ ವ್ಯಕ್ತಿನಲ್ಲ. 7 ನಿಮಿಷ 8 ನಿಮಿಷಗಳ ಬಂದವರು ಅಂತಂದರೆ ಇದೇ ಕಾರಣ. ನಾವು ಕೊಟ್ಟಂಥ ಟ್ರೈನಿಂಗ್ನಲ್ಲಿ ಮತ್ತು ಲಾಸ್ಟ್ ಟೈಮಲ್ಲಿ ಕೂಡ ಸುಮಾರು ಟ್ಯಾಕ್ಟಿಸ್ಗಳನ್ನ ಹೇಳ್ಕೊಡ್ತೀವಿ, ಟ್ಯಾಕ್ಟಿಸಲ್ಲಿ ಇವರಿಗೆ ಯೂಸ್ಫುಲ್ ಆಗಿದೆ. ಇವತ್ತು ನಮ್ಮ ಸೈನಿಕರ ಮೈಸೂರು ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮಲ್ಲಿ ಕೊಡ್ತಾ ಒಂದು ರಿಸಲ್ಟು 100% ನಾವು ರಿಸಲ್ಟ್ ಕೊಡ್ತಾ ಇದ್ದೀವಿ. ಬರೀ ಫಿಸಿಕಲ್ ಅಂತಲ್ಲ, ರಿಟರ್ನ್ ಎಕ್ಸಾಮಲ್ಲೂ ಕೂಡ ಒಂದು ಒಳ್ಳೆಯ ಸಕ್ಸಸ್ನ ಕೊಟ್ಟಿದ್ದೀವಿ. ಫಿಸಿಕಲಲ್ಲೂ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮವಾದ ವಾತಾವರಣ ನಮ್ಮ ಸೈನಿಕರ ಮೈಸೂರಿನಲ್ಲಿ ಇನ್ನಷ್ಟು ಬೆಳವಣಿಗೆ ಆಗಿದೆ. ಯಾಕೆಂದರೆ ಇದು ನಮ್ಮ ಸೈನಿಕರ ಮೈಸೂರಿನಲ್ಲಿ 2020 ಜುಲೈ 3 ನಾವು ಶುರು ಮಾಡಿದ್ದೀವಿ. ಆವಾಗ ನಮ್ಮ ಹತ್ರ ತುಂಬ ಜಾಗ ಕಡಿಮೆ ಇತ್ತು, ಕೇವಲ ಒಂದು ಫ್ಲೋರ್ ಇತ್ತು. 1 ಫ್ಲೋರಲ್ಲಿ 30-40 ಮಕ್ಕಳುಗಳನ್ನ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ, ನಮ್ಮೆಲ್ಲ ಕ್ಯಾಂಡಿಡೇಟ್ಸ್ಗಳ ಒಂದು ಸಹಕಾರದಿಂದ, ನಮ್ಮ ಕ್ಯಾಂಡಿಡೇಟ್ ಕೊಡ್ತಾ ಒಂದು ಒಳ್ಳೆ ರಿಸಲ್ಟಿಂದ ಇವತ್ತು 100ಕ್ಕೂ ಹೆಚ್ಚು ಮಕ್ಕಳುಗಳನ್ನ ಇಲ್ಲಿ ಇಟ್ಕೊಂಡು ತಯಾರು ಮಾಡುವಷ್ಟು ಶಕ್ತಿನ ನಮ್ಮ ಸ್ಯಾಮು ಪಡ್ಕೊಂಡಿದೆ. ಇದಕ್ಕೆಲ್ಲ ಕಾರಣ ನಿಮ್ಮಂಥ ಸಹಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ನಮ್ಮ ಸ್ಯಾಮ್ ಬೆಳೀಲಿ, ಇನ್ನಷ್ಟು ಹೆಚ್ಚಿನ ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವಾಗಿ ನಿಂತಿರಲಿ ನಮ್ಮ ಸ್ಯಾಮ್ ಅಂತ ಕೇಳ್ಕೊಳ್ತಾ ಇವತ್ತು ನಮ್ಮ ಸೈನಿಕರು ಮೈಸೂರು ನಿಮ್ಮೊಂದಿಗೆ ಈ ಒಂದು ಸಕ್ಸಸ್ಫುಲ್ ವಿಡಿಯೋನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಖಂಡಿತ ನಿಮಗೆಲ್ಲರಿಗೂ ಇಷ್ಟವಾದಲ್ಲಿ ಇದು ಇನ್ನಷ್ಟು ಯೂಸ್ಗಳಿಗೆ ಮೋಟಿವೇಟ್ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ಯೂಸ್ಗಳಿದ್ದನ್ನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಎಲ್ಲರಿಗೂ ಕೂಡ ಸ್ಪ್ರೆಡ್ ಮಾಡಿ. ಯಾಕೆಂದರೆ ಸಕ್ಸಸ್ ಅನ್ನೋದು ಫ್ರೀಯಾಗಿ ಸಿಗಲ್ಲ. ಪ್ರಯತ್ನ ಪರಿಶ್ರಮ ಬೆವರಿಳಿಸಿ ನಿದ್ದೆಗೆಟ್ಟು ತನ್ನ ರಕ್ತ ಸುರಿಸುವಂತಹ ಪರಿಸ್ಥಿತಿ ಬಂದರೂ ಕೂಡ ಎದೆಗುಂದದೆ ತನ್ನ ಗುರಿ ಮುಟ್ಟಲೇಬೇಕು ಅನ್ನೋ ಉದ್ದೇಶದಿಂದ ತ್ಯಾಗ ಮಾಡಿರುವಂಥ ಇಂಥ ಮಕ್ಕಳುಗಳೇ ಕಾರಣ ಅಂತ ಹೇಳಲಿಕ್ಕೆ ಬರ್ತೀನಿ. ಸ್ನೇಹಿತರೇ, ನಮ್ಮ ಸೈನಿಕರ ಮೈಸೂರಿನಲ್ಲಿ ಏನು ರಿಸಲ್ಟ್ ಕೊಡಿದ್ರೆ 100% ರಿಸಲ್ಟ್ನ ಅದೇ ಥರ ನಮ್ಮ ಸ್ಯಾಮ್ ಮಡಿಕೇರಿ ಸೈನಿಕ ಅಕಾಡೆಮಿ ಮೈಸೂರು ಜೊತೆಗೆ ನಮ್ಮದೇ ಆದಂಥ ಬ್ರ್ಯಾಂಚ್ ಮಡಿಕೇರಿ ಬ್ರ್ಯಾಂಚ್ ಸ್ಯಾಮ್ ಮಡಿಕೇರಿ ಅಂತ ಹೆಸರು ಖ್ಯಾತಿಯಾಗಿರುವಂಥ ಸ್ಯಾಮ್ ಮಡಿಕೇರಿ ಕೊಡಗುನಲ್ಲಿ ಬರುವಂಥ ಮಡಿಕೇರಿನಲ್ಲಿ ನಮ್ಮ ಕೊಡಗದಳ್ಳಿನಲ್ಲಿ ಇರುವಂಥ ಒಂದು ಬ್ರ್ಯಾಂಚ್ನಲ್ಲೂ ಕೂಡ ಚಿಕ್ಕ ಬ್ರ್ಯಾಂಚ್ ಆಗಿದ್ದರೂ ಕೂಡ ಅಲ್ಲಿ 100% ಸಕ್ಸಸ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಹೋದಂಥ ಫಿಸಿಕಲ್ ಎಕ್ಸಾಮಿನೇಷನ್ಗೆ ಫಿಸಿಕಲ್ ಟೆಸ್ಟ್ಗೆ ಸೊ 100% ರಿಸಲ್ಟ್ ಕೊಟ್ಟಿದ್ದಾರೆ. ನಾಲ್ಕು ಮಕ್ಕಳು ಹೋಗಿದ್ದು ನಾಲ್ಕು ಮಕ್ಕಳು ಕೂಡ ಕ್ವಾಲಿಫೈ ಆಗಿದ್ದಾರೆ. ಜೊತೆಗೆ ಈಗ ತಾನೇ
ಈಗ ಎಸ್ ಎಸ್ ಸಿನಲ್ಲಿ ಪಿ ಇ ಟಿ ಫಿಸಿಕಲ್ ಎಫಿಸಿಯೆಂಟ್ ಟೆಸ್ಟ್ಗೆ ಹೋದಂಥ ಮೂರು ಲೀಡ್ ಲಾಯನ್ಸ್ ಹೆಣ್ಣು ಮಕ್ಕಳುಗಳು ಕೂಡ ಮೂರಕ್ಕೂ ಮೂರು ಕೂಡ ಸಕ್ಸಸ್ ಆಗಿದ್ದಾರೆ. ಮೂರು ಮಕ್ಕಳುಗಳು ಕೂಡ ಕ್ವಾಲಿಫೈ ಆಗಿ ಪಾಸ್ ಆಗಿದ್ದಾರೆ. ತುಂಬ ಸಂತೋಷಕರ ವಿಷಯ. ನಮ್ಮ ಸೈನಿಕರು ಮೈಸೂರಿನಲ್ಲಿ ಕೊಡ್ತಾ ತರಬೇತಿ ಇಲ್ಲೆಷ್ಟು ನಮ್ಮ ಉತ್ತಮ ಮಟ್ಟದಲ್ಲಿದೆಯೋ ಅಷ್ಟೇ ಉತ್ತಮ ಮಟ್ಟದಲ್ಲಿ ನಮ್ಮ ಸ್ಯಾಮ್ ಮಡಿಕೇರಿ ಕೂಡ ಬೆಳೀತಾ ಇದೆ. ಸ್ಯಾಮ್ ಮಡಿಕೇರಿನಲ್ಲೂ ಕೂಡ ನಮ್ಮ ಮಕ್ಕಳುಗಳು ಎಲ್ಲರೂ ಕೂಡ ಸಕ್ಸಸ್ನ ಕಾಣ್ತಾ ಇದ್ದಾರೆ. ನಮ್ಮ ಸೈನಿಕಗಳ ಮೈಸೂರು ವತಿಯಿಂದ ನಮ್ಮ ಸ್ಯಾಮ್ ಮಡಿಕೇರಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಭಿನಂದನೆಗಳು ಸ್ಯಾಮ್ ಮಡಿಕ. ನಾನು ಯಾವಾಗಲೂ ಹೇಳೋದಿಷ್ಟೇ, ಸಕ್ಸಸ್ ನಾವು ಹುಡುಕೊಂಡು ಹೋಗಬೇಕು. ಒಂದಲ್ಲ ಒಂದಿನ ಸಕ್ಸಸ್ ನಮ್ಮಿಂದ ಹುಡುಕೊಂಡು ಬರಬೇಕು, ಆ ಥರ ನಾವು ತಯಾರಾಗಬೇಕು ಅಂತ ಕೇಳ್ಕೊಳ್ತಾ ನಾವು ನಮ್ಮ ಸೈನಿಕರ ಮೈಸೂರು ವತಿಯಿಂದ ಇವತ್ತು ಕೊಟ್ಟಂಥ ವಿಡಿಯೋ ನಮ್ಮೆಲ್ಲರ ಸಂತೋಷ ಸುದ್ದಿನ ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ಜಯಕರದೊಂದಿಗೆ ಇವತ್ತು ಈ ವಿಡಿಯೋನ